ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸೇಟುಗೆ ಅಮೌಂಟ್ ಪೇ ಮಾಡಿದೆ, ಕಟ್ಟಿದ್ದೀನಿ ಅಂತ ಹೇಳಿದೆ, ಆದರೂ ಕಟ್ಟಿಲ್ಲ. ನೀನು ಕಟ್ಟಿಲ್ಲ ಅಂತ ಹೇಳಿದಿದ್ರೆ ನಾನೇ ಸೇಟುಗೆ ಅಮೌಂಟ್ ಕೊಡ್ತಿದ್ದೆ ಅಲ್ವಾ? ಕೊನೆಗೆ ಆ ಸೇಟು ನಮ್ಮ ಸ್ಟೇಷನ್ಗೆ ಬಂದಿದ್ದ. ನನ್ನ ಹೈಯರ್ ಆಫೀಸರ್ ಮುಂದೆ ನನ್ನ ಮರ್ಯಾದೆ ಹೋಯ್ತು. ಏನ್ ಶೌರ್ಯ, ನೀನು ಸಿನ್ಸಿಯರ್ ಆಫೀಸರ್ ಅನ್ಕೊಂಡಿದ್ದೆ, ಆದ್ರೆ ನೀನಿಂಥ ಕೆಲಸ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ಅಂತ ಹೇಳಿದಾಗ ನನ್ನ ತಲೆ ತೆಗೆದಾಗಾಯ್ತು. ನಾನು ಹೇಳ್ತಿರೋದು ನಿಜ ಆಫೀಸರ್. ಅನುಪಮ್ಮನ ಹತ್ರ ಇರೋ ಕಾರ್ಡ್ ಇಂದ ಪೇ ಮಾಡಿದೀವಿ, ಅದಕ್ಕೆ ಅನುಪಮ್ಮನೇ ಸಾಕ್ಷಿ. ಹೌದು ಶೌರ್ಯ, ಎಲ್ಲೋ ಏನೋ ತಪ್ಪಾಗಿರ್ಬೇಕು. ಎಲ್ಲೋ ಅಲ್ಲ ಶೌರ್ಯ, ನಿಮ್ಮನ್ನ ಕುರುಡನ್ ತರ ನಂಬದ್ನಲ್ಲ, ಅಲ್ಲೇ ಆಗಿದ್ದು ತಪ್ಪು. ಆಫೀಸರ್, ಅಷ್ಟಕ್ಕೂ ಅಷ್ಟು ದುಡ್ಡನ್ನು ನಾನು ಏನ್ ಮಾಡ್ತೀನಿ? ನನಗೇನು ಅಗತ್ಯ ಇದೆ ಹೇಳಿ. ನಿಮಗೆ ನಿಜವಾಗ್ಲೂ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಅಲ್ಲಿ CCTV ಫುಟೇಜ್ ಇರುತ್ತೆ ಅಲ್ವಾ? ಅದ್ರಲ್ಲಿ ನೋಡಿದ್ರೆ ನಾವು ಪೇ ಮಾಡಿದೀವೋ ಇಲ್ವೋ ಅಂತ ಗೊತ್ತಾಗುತ್ತಲ್ಲ. 10 days back ಶಾರ್ಟ್ ಸರ್ಕ್ಯೂಟ್ ಇಂದ CCTV ಕೆಲಸ ಮಾಡ್ತಿಲ್ವಂತೆ. ಇಲ್ಲ ಅಂದಿದ್ರೆ ಅದನ್ನೇ ತೋರಿಸಿ ನಿನ್ನ ಕೇಳ್ತಿದ್ದೆ ಕಲ್ಯಾಣಿ, ಯಾಕೆ ಹೀಗ್ ಮಾಡಿದೆ ಅಂತ. ಅದಲ್ಲ ಆಫೀಸರ್. ಪ್ಲೀಸ್ ಕಲ್ಯಾಣಿ, ಒಂದು ತಪ್ಪನ್ನ ಮುಚ್ಚಿಡೋದಕ್ಕೆ ಮತ್ತೆ ಮತ್ತೆ ಸುಳ್ಳು ಹೇಳ್ಬೇಡ. ನಿನಗ್ ನಾನು ಹೇಳೋದು ಒಂದೇನೆ, ನಡೆದಿರೋ ತಪ್ಪುಗಳು ಹೇಗೋ ನಡೆದು ಹೋಗಿದೆ, ಇನ್ನು ಮುಂದೆ ಆದರೂ ಹೀಗೆಲ್ಲ ಮಾಡೋದನ್ನ ಬಿಟ್ಬಿಡು. ಅಂದ್ರೆ ನಾನು ತಪ್ಪು ಮಾಡಿದ್ದೀನಿ ಅಂತ ನಂಬ್ತಿದ್ದೀರಾ ಆಫೀಸರ್? ನಮ್ಮಮ್ಮ ನಿನ್ನ ಬೈಯೋದ್ರಲ್ಲಿ ತಪ್ಪೇ ಇಲ್ಲ ಸ್ಯಾಮ್. ಸ್ಯಾಮ್, ಸ್ಯಾಮ್ ಸಾರಿ ಸ್ಯಾಮ್, ನೆನ್ನೆ ನಡೆದಿದ್ರಲ್ಲಿ ನಂದೇ ತಪ್ಪು. ಇದೊಂದ್ಸಲ ನನ್ನ ಕ್ಷಮಿಸು, ಲೈಫಲ್ಲಿ ಇನ್ಯಾವತ್ತೂ ಇನ್ನೇನೂ ಮರೆಯೋದಿಲ್ಲ. ನಮ್ಮಮ್ಮನ ಕಡೆಯಿಂದನೂ ನಾನೇ ಸಾರಿ ಕೇಳ್ತೀನಿ. ಏನೋ ಅವಳು ಕೈ ಹಿಡ್ಕೊಂಡು ಬೇಡ್ಕೋತಾ ಇದೀಯಾ? ಇವಳು ನಿನ್ನ ಬಿಟ್ಟು ಹೋಗ್ಬಿಡ್ತಾಳೆ ಅಂತ ಭಯ ಪಡ್ತಾ ಇದೀಯಾ? ಹೋದ್ರೆ ಹೋಗ್ಲಿ ಬಿಡೋ, ಇವಳೇನ್ ರಂಬೆನಾ ಊರ್ವಶಿನಾ ಮೇನಕ್ಕೆನಾ? ಒಂದ್ ಮಗುಗೆ ತಾಯಿ. ಹೌದು, ನಾನು ಒಂದ್ ಮಗುಗೆ ತಾಯಿನೇ. ಆದ್ರೆ ಏನೀಗ, ಮದ್ವೆ ಆದ್ಮೇಲೆ ಮಕ್ಕಳನ್ನ ಹೆರೋದು ದೇವ್ರು ಹೆಣ್ಣು ಕೊಟ್ಟಿರೋ ವರ. ನಾನು ಸಿದ್ದು ಕಾಲೇಜಲ್ಲಿ ಇರ್ಬೇಕಾದ್ರೆ ಪ್ರೀತಿಸಿದ್ವಿ. ನಮ್ ಹಣೆ ಬರಹ ಚೆನ್ನಾಗಿಲ್ದೆ ನನಗೆ ಶೌರ್ಯನ ಜೊತೆ ಮದ್ವೆ ಆಯ್ತು. ಸಿದ್ದು ನಮ್ ಮರೀದೇನೋ ಮರ್ತ್ ಹೋಗೋ, ನನ್ ಜೀವನದಲ್ಲಿ ನಾನು ಬದುಕ್ತಿದ್ರೆ ನನ್ನ ಮರ್ತ್ ಹೋಗಕ್ ಆಗ್ತಿಲ್ಲ ಅಂತ ಸಿದ್ದು ನನಗೆ ಹತ್ರ ಆದ. ಆಗ್ಲೂ ನಾನು ಹೇಳ್ದೆ ಸಿದ್ದು ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ. ಆದ್ರೂ ಸಿದ್ದು ಏನಂದ ಅಂತ ಕೇಳಿ. ನಾನ್ ನಿನ್ನೆಷ್ಟು ಪ್ರೀತಿಸ್ತಿದ್ದೀನೋ ನಿನ್ ಹೊಟ್ಟೆಲಿರೋ ಮಗುನ್ ಕೂಡ ಅಷ್ಟೇ ಪ್ರೀತಿಸ್ತೀನಿ ಅಂದ. ನಾನು ಕೂಡ ಅದನ್ನೇ ನಂಬಿ ಬಂದೆ, ಆ ನಂಬಿಕೆಯಿಂದಾನೇ ಇದ್ದೀನಿ. ಆದ್ರೆ
ಇದೆಲ್ಲ ಗೊತ್ತಿಲ್ದೇನೆ ನೀವು ನನಗೆ ಬಾಯಿಗೆ ಬಂದಾಗ ಬೈತಿದ್ದೀರಾ? ನೀವಾದ್ರೂ ಹೇಳಿ, ಇದರಲ್ಲಿ ನನ್ ತಪ್ಪಿದ್ಯಾ, ನಿಮ್ ಮಗನ್ ತಪ್ಪಿದ್ಯಾ? ಯಾರ್ದು ತಪ್ಪಲ್ಲ ಅನ್ನೋದು ನಮ್ಮ ಅಭಿಪ್ರಾಯ. ಯಾಕೆಂದ್ರೆ ನಾವು ಒಟ್ಟಿಗೆ ಬದುಕಬೇಕು ಅನ್ಕೊಂಡಿದೀವಿ. ನಾನ್ ನಿಮ್ಗೆ ಇಷ್ಟ ಆಗ್ತಿಲ್ಲ ಅಂದ್ರೆ ನಿಮ್ ಹತ್ರ ಅದಕ್ಕೆ ಎಂತ ಕಾರಣಗಳಿದ್ಯೋ? ನಾನ್ ನನ್ ಮಗನ್ ಬಿಟ್ಟು ಬರೋದಕ್ಕೆ ನನ್ನ ಹತ್ರನೂ ಕಾರಣ ಇದೆ. ನಾನು ಅವನು ಹೆತ್ತ ತಾಯಿ. 9 ತಿಂಗಳು ಹೊತ್ತು ಹೆತ್ತಿದ್ದೀನಿ. ಅವನ ಮೇಲೆ ನನಗೆ ಪ್ರೀತಿ ಇಲ್ಲದೆ ಹೇಗಿರುತ್ತೆ ಹೇಳಿ? ಅವನ ನೋಡೋದಕ್ಕೆ ಎಷ್ಟು ಸಲ ಬೇಕಾದ್ರೂ ಹೋಗ್ತೀನಿ. ನನ್ನ ತಡಿಬೇಕು ಅಂತ ನೋಡಿದ್ರೆ ಅದು ಸಾಧ್ಯ ಇಲ್ಲ. ನಾನು ಸಿದ್ದುಗೋಸ್ಕರ ನನ್ನ ಪ್ರಾಣನೇ ಬಿಟ್ಟು ಬಂದೆ, ಆದ್ರೆ ನೀವಿಲ್ಲಿ ನನ್ನ ಮನುಷ್ಯಳ ಹಾಗೂ ನೋಡ್ತಿಲ್ಲ. ನೀವು ಬೈತಿದ್ರೆ ಸಿದ್ದು ನೋಡ್ತಾ ಸುಮ್ನಿರ್ತಾನೆ. ಅಂದ್ರೆ ಏನ್ ನೀನ್ ಹೇಳೋದು? ನನ್ ಮಗ ನನ್ ವಿರುದ್ಧ ತಿರುಗಿ ಬಿಡ್ಬೇಕು ಅಂತನಾ? ನೀವು ಹಾಗ ಅರ್ಥ ಮಾಡ್ಕೊಂಡ್ರೆ ನಾನೇನು ಮಾಡಕ್ಕಾಗಲ್ಲ. ನಂಬಿ ತನ್ ಜೊತೆಗೆ ಬಂದಿರೋ ಹುಡುಗಿಗೆ ಜೊತೆಯಾಗಿ ನಿಲ್ಲೋದು ಪ್ರೀತಿಸಿದವನ ಕರ್ತವ್ಯ ಅಂತ ಹೇಳ್ತಿದ್ದೀನಿ. ನೋಡ್ದೇನೋ ಅವಳಿಗೆಷ್ಟು ಪೊಗರು, ತಪ್ಪೆಲ್ಲ ನಿಂದು ನಂದು ಅಂತ ಹೇಳ್ಬಿಟ್ಟು ಹೋಗ್ತಿದ್ದಾಳೆ. ಆದ್ರೆ ಒಂದು ಸಲ ಮಾಡಿದ್ರೆ ಅದು ತಪ್ಪು, ಮತ್ತೆ ಮತ್ತೆ ಅದೇ ತಪ್ಪನ್ನು ಮಾಡ್ತಿದ್ರೆ ಅದು ಅಭ್ಯಾಸ ಅಂತ ತಾನೇ ಅರ್ಥ. ಸೇಟುಗೆ ಅಮೌಂಟ್ ಪೇ ಮಾಡಿದೆ, ಕಟ್ಟಿದ್ದೀನಿ ಅಂತ ಹೇಳಿದೆ, ಆದರೂ ಕಟ್ಟಿಲ್ಲ. ನೀನು ಕಟ್ಟಿಲ್ಲ ಅಂತ ಹೇಳಿದಿದ್ರೆ ನಾನೇ ಸೇಟುಗೆ ಅಮೌಂಟ್ ಕೊಡ್ತಿದ್ದೆ ಅಲ್ವಾ? ಒಂದು ತಪ್ಪನ್ನು ಮುಚ್ಚಿಡೋದಕ್ಕೆ ಮತ್ತೆ ಮತ್ತೆ ಸುಳ್ಳು ಹೇಳಬೇಡ. ಇಷ್ಟು ದಿನ ಅನುಪಮಾ ಅಮ್ಮ ಕಲ್ಯಾಣಿ ಆನಂದ ನೋಡಿ ನೋಡಿ ನನ್ನ ಹೃದಯ ಬಾಡೋಗಿತ್ತು. ಈ ಮನೇಲಿ 1 ತಿಂಗಳಿಂದ ಯಾವುದೇ ಸುನಾಮಿ ಬರ್ತಿಲ್ಲ, ಜೊತೆಗೆ ಪ್ರಸ್ತ ಕೂಡ ನಿಂತೋಯ್ತು ಅಂತ ಬೇಜಾರು ಮಾಡ್ಕೊಂಡಿದ್ರೆ ನನ್ನ ಬೇಡಿಕೆ, ದಮಯಂತಿ ಅತ್ತಿಗೆ ಬೇಡಿಕೆ ಆ ದೇವರು ಇಷ್ಟು ದಿನ ಆದ್ಮೇಲೆ ಕೇಳಿಸ್ಕೊಂಡ ಅನ್ಸುತ್ತೆ. ನೋವಲ್ಲಿರೋರ್ಗೆ ನೋವನ್ನ ನೆನಪು ಮಾಡಿದ್ರೆ ಇನ್ನೂ ನೋವು ಪಡ್ತಾರಲ್ವಾ? ಕಲ್ಯಾಣಿನ ಮಾತಾಡಿಸಿ ನೋಡ್ತೀನಿ. ಕಲ್ಯಾಣಿ, ನೀನ್ ಹೀಗ್ ನೋಡ್ತಿದ್ರೆ ನನ್ ಕಣ್ಣಿಂದ ಕಣ್ಣೀರು ನಿಲ್ತಿಲ್ಲ ಅನ್ಕೋ. ನನ್ ಪ್ರಾಣ ಅಂತ ಪ್ರೀತಿಸೋರು ನಮ್ಮನ್ನ ಅಪಾರ್ಥ ಮಾಡ್ಕೊಂಡ್ರೆ ಅದೆಷ್ಟು ನೋವಾಗುತ್ತೋ ನನಗ್ ಗೊತ್ತು. ಒಂದೊಂದ್ ಸರಿ ಆ ಮಾತುಗಳು ನೆನಪಿಗೆ ಬಂದು ಏನು ತಿನ್ಬೇಕನ್ಸಲ್ಲ, ಹಸುವಲ್ಲೇ ಇರ್ಬೇಕು ಅನ್ಸತ್ತೆ. ಇನ್ ಕೆಲವು ಸಾರಿ ಅಂತೂ ಇಷ್ಟೇನ ನನ್ನ ಅರ್ಥ ಮಾಡ್ಕೊಂಡಿರೋದು ಅಂತ ಕಣ್ಣೀರು ನಿಲ್ಲಲ್ಲ ಅನ್ಕೋ. ಆದ್ರೆ ನಾವ್ ಇಂಥ ಸಮಯದಲ್ಲೇ ಮನ್ಸನ್ನ ಗಟ್ಟಿ ಮಾಡ್ಕೋಬೇಕು. ನೀನ್ ಮಾತ್ರ ತಿಂದೇನೆ ಹಸ್ವಲ್ಲಿ ಇರ್ಬೇಡ ಕಲ್ಯಾಣಿ. ಪಲ್ಲವಿ, ನೀನು ಕಲ್ಯಾಣಿಗೆ ಧೈರ್ಯ ಹೇಳ್ತಿರೋ ತರ ಕಾಣಿಸ್ತಾ ಇಲ್ಲ. ಹೀಗೆ ಮಾಡು ಅಂತ ಹೇಳ್ತಿರೋ ಹಾಗಿದೆ. ನನ್ ಮಾತುಗಳು ಹಾಗಿದೆಯಾ ಅಮ್ಮ? ಆದ್ರೆ ನನ್ನ ಉದ್ದೇಶ ಅಂತೂ ಅದಲ್ಲ. ಕಲ್ಯಾಣಿ, ಶೌರ್ಯ ಕೋಪದಲ್ಲಿ ಏನು ಮಾತಾಡಿರ್ಬೇಕು ಅಷ್ಟೇ. ನಿನ್ ಮೇಲ್ ಪ್ರೀತಿ ಇಲ್ಲ ಅಂತಲ್ಲಮ್ಮ, ನಿನ್ ಮೇಲೆ ಅನುಮಾನ ಪಟ್ಟು ಕೂಡ ಅಲ್ಲ. ಕೇವಲ ನೀನು ನಿಜ ಹೇಳಲಿಲ್ಲ ಅನ್ನೋ ಕೋಪ ಅಷ್ಟೇ ಅವನಿಗೆ. ನಮಗ್ ಯಾರ ಮೇಲೆ ತುಂಬಾ ಪ್ರೀತಿ ಇರುತ್ತೋ ಅವ್ರ ಮೇಲೆ ತಾನೇ ನಾವು ತುಂಬಾನೇ ಕೋಪಿಸ್ಕೊಳ್ತೀವಿ. ಆದ್ರೆ ಅಮ್ಮ, ನಾನು ಯಾವ ತಪ್ಪು ಮಾಡಿಲ್ಲ ಅಲ್ವಾ? ಆ ದಿನ ನಾವು ದುಡ್ಡು ಕೊಟ್ಟೆ ಬಂದಿದ್ವಲ್ಲ, ಅಷ್ಟಕ್ಕೂ ನಾನು ಯಾವಾಗ ಸೀರೆ ಕೊಂಡ್ಕೊಂಡೆ? ನನ್ನ ಹಿಂದೆ ಏನೋ ನಡೀತಿದೆ ಅಂತ ನನಗೆ ಅನುಮಾನ ಬರ್ತಿದೆ ಅಮ್ಮ. ಯಾರೋ ಬೇಕಂತಾನೆ ಇದೆಲ್ಲ ಮಾಡ್ತಿದ್ದಾರೆ. ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಏನ್ ಮುಸ್ಲೆ ಕಣ್ಣೀರ್ ಸುರಿಸ್ತಾ ಇದೆಯೇ? ಆದ್ರೂ ಈ ಮನೆ ಮರ್ಯಾದೆ ಹೋಗೋ ಕೆಲ್ಸ ನಾನ್ ಯಾಕೆ ಮಾಡ್ತೀನಮ್ಮ? ನನ್ನ ಗಂಡನ್ ಮರ್ಯಾದೆ ನಾನ್ ಯಾಕೆ ತೆಗಿತೀನಿ?
ನನ್ನ ಮಗಳು ಖಂಡಿತ ತಪ್ಪು ಮಾಡಿಲ್ಲ ಆ ನಂಬಿಕೆ ನನಗಿದೆ ಶೌರ್ಯನು ಕೂಡ ನಂಬಿದಾನೆ ಅಂತ ನನಗನ್ಸಲ್ಲ ಕಲ್ಯಾಣಿ ಯಾರೋ ಹೊರಗಿನವ್ರು ಬಂದು ಆ ರೀತಿಯೆಲ್ಲ ಮಾತಾಡ್ಬಿಟ್ಟು ಹೋದ್ರೆ ಅವನಿಗೆ ತುಂಬನೇ ಹರ್ಟ್ ಆಗುತ್ತಲ್ವ ಕಲ್ಯಾಣಿ ಇಷ್ಟಕ್ಕೂ ಏನ್ ನಡೀತು ಅನ್ನೋದು ನಿಧಾನವಾಗಿ ಹೊರಗಡೆ ಬರುತ್ತೆ ನೀನ್ ಯಾಕಪ್ಪ ಅಷ್ಟೊಂದು ತಲೆ ಕೆಡಿಸ್ಕೊಳ್ತಿದೀಯ ಆಫೀಸರ್ ನನಗೆ ಹೊಡೆದ್ರು ನನಗೆ ಬೇಜಾರಿಲ್ಲಮ್ಮ ಆದ್ರೆ ನಾನು ಕಳ್ತನ ಮಾಡಿದ್ದೀನಿ ಅಂತ ಆಫೀಸರ್ ಎಲ್ಲಿ ನಂಬಿಡ್ತಾರೋ ಅನ್ನೋದೇ ನನ್ನ ಭಯ ನಿಜ ಏನು ಅನ್ನೋದನ್ನ ಕಂಡುಹಿಡಿ ಅಂತ ಶೌರ್ಯನ್ ಹೇಳಿದ್ದೀನಲ್ವ ಕಲ್ಯಾಣಿ ನೀನ್ ಯೋಚನೆ ಮಾಡಬೇಡ ನೀವಿಬ್ರು ಅಳೋದನ್ನ ನೋಡಿ ತುಂಬಾ ದಿನ ಆಗೋಗಿತ್ತು ಏನ್ ಮೇಲೆ ನಿಮ್ ಜೀವನದಲ್ಲಿ ಸಂತೋಷ ಇಲ್ದೇ ಇರೋ ಹಾಗೆ ಮಾಡ್ತೇನೆ ನೀನು ಮಗಳು ನನ್ನ ಮಗನ ಜೊತೆ ಸಂಸಾರ ಮಾಡೋದಲ್ಲ ಅನುಪಮ ಕಣ್ಣೀರ್ ಜೊತೆ ಸಂಸಾರ ಮಾಡೋ ಹಾಗೆ ಮಾಡ್ತೇನೆ ಸರ್ ಪ್ರಸಾದ ಏನ್ ಸ್ಪೆಷಲ್ ಮೂರ್ತಿ ಅವರೇ ಏನಿಲ್ಲ ಸರ್ ನನ್ನ ಹೆಂಡತಿ ನಾನು ಕ್ಷೇಮವಾಗಿರ್ಬೇಕು ಅಂತ ಯಾವುದೋ ಒಂದು ವ್ರತನ ಮಾಡ್ತಾನೆ ಇರ್ತಾಳೆ ಸರ್ ಓಕೆ ನಿಜವಾಗ್ಲೂ ಹೆಂಗಸರು ಗ್ರೇಟ್ ಸರ್ ಯಾವಾಗ್ಲೂ ಮಿಷಿನ್ ಹಾಗೆ ಕೆಲಸ ಮಾಡ್ತಾನೆ ಇರ್ತಾರೆ ಮತ್ತೆ ಅವ್ರ ಬಗ್ಗೆ ಯೋಚನೆ ಮಾಡದೆ ಮನೆ ಬಗ್ಗೆ ಮಕ್ಕಳು ಬಗ್ಗೆ ಯೋಚನೆ ಮಾಡ್ತಾನೆ ಇರ್ತಾರೆ ಕಲ್ಯಾಣಿ ಮಗು ಅವಾಗಿಂದ ಅಳ್ತಾನೆ ಇದ್ದಾನೆ ಹೋಗ್ ಮಲಗಿಸು ಕಂದ ಬಾ ಸಾರಿ ಕಂದ ಲೇಟ್ ಆಯ್ತು ನಿಜವಾಗ್ಲೂ ನನ್ನ ಹೆಂಡತಿ ನನಗೆ ಸಿಗೋದಕ್ಕೆ ನಾನು ಅದೃಷ್ಟ ಮಾಡಿದ್ದೆ ಸರ್ ನನ್ನ ಜೊತೆ ಮದುವೆ ಆಗೋಕ್ಕೂ ಮುಂಚೆ ಅವಳು ತುಂಬಾ ಸ್ಟ್ರಾಂಗ್ ಹುಡುಗಿ ಅಂತೆ ಸರ್ ಯಾರಾದ್ರೂ ಒಂದ್ ಮಾತಂದ್ರು ಸುಮ್ಮನೆ ಇರ್ತಿರ್ಲಿಲ್ವಂತೆ ಸರ್ ಇವರನ್ನ ಆಟ ಆಡ್ಸೋದಕ್ಕೆ ಇವರೇನ್ ನನ್ನ ಗಂಡನ ನಾನು ತಪ್ಪು ಮಾಡ್ದೇನೆ ನನಗೆ ಒಂದು ಮಾತಂದ್ರೂ ಸುಮ್ಮನೆ ಇರಲ್ಲ ನಾನು ತಪ್ಪು ಮಾಡಿದ್ರೆ ಯಾವ ಶಿಕ್ಷೆ ಬೇಕಾದ್ರೂ ತಗೋತೀನಿ ಆದ್ರೆ ಇವಾಗ ಅವಳಿಗೆ ನಾನು ಅಂದ್ರೆ ಪ್ರಾಣ ನನ್ನ ಮಾತೆ ಅವಳಿಗೆ ಶಾಸನ ನನ್ನ ಹೆಂಡತಿ ಅಷ್ಟೇ ಅಲ್ಲ ಎಲ್ಲ ಹೆಣ್ಮಕ್ಳು ಹಾಗೆ ಹೆಣ್ಮಕ್ಳು ಅಂದ್ರೆ ತ್ಯಾಗ ಅಂತ ಅರ್ಥ ನೀನು ನನ್ನ ಅಮ್ಮ ಅಂತ ಕರೆದ ತಕ್ಷಣನೇ ನಾನು ನಾನು ನಡೆದಿದ್ದನ್ನೆಲ್ಲ ಮರ್ತು ಬಿಟ್ಟೆ ಶೌರ್ಯ ತಾಯಿ ಆದವಳು ಯಾವಾಗ್ಲೂ ಮಕ್ಕಳನ್ನ ಆಶೀರ್ವದಿಸ್ಬೇಕು ಅಂತ ಅನ್ಕೊಳ್ತಾಳಿಯೇ ಹೊರತು ಮಕ್ಕಳು ಕ್ಷಮಿಸಿ ಅಂತ ಕೇಳಿದ ತಕ್ಷಣ ಕ್ಷಮಿಸ್ಬೇಕು ಅಂತಲ್ಲ ನನಗ್ ಗೊತ್ತಿರೋ ಹಾಗೆ ನಿಮ್ಮನೆಲ್ಲೋ ಹಾಗೇನೆ ಇರ್ತಾರೆ ಅಲ್ವಾ ಸರ್ ಸರ್ ಅದು ಮೊನ್ನೆ ಕಲ್ಯಾಣಿ ಮೇಡಮ್ ಅವರು ನಮ್ ಶಾಪ್ಗೆ ಬಂದು ಎರಡ್ ಸ್ಯಾರಿ ತಗೊಂಡ್ ಹೋದ್ರು ಸರ್ ನೀವೇ ಅಲ್ವಾ ನನ್ನ ವೈಫ್ ಕಲ್ಯಾಣಿಗೆ ಏನೇ ಬೇಕಾದ್ರೂ ಕೊಡಿ ನಾನು ಆಮೇಲೆ ಪೇ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಅದೇ ಮಾತನ್ನ ಮೇಡಮ್ ಅವರು ಹೇಳಿ ಒಡವೆ ತಗೊಂಡೋದ್ರು ಸರ್ ಏನ್ ಸರ್ ಏನೋ ಮಾತಾಡ್ತಿಲ್ಲ ಹೆಂಡತಿನ ಹೊಗಳೋದು ನಿಲ್ಸಿ ನೀವ್ ನಿಮ್ ಕೆಲಸ ನೋಡ್ಕೊಂಡ್ರೆ ಒಳ್ಳೇದು ಮೂರ್ತಿ ಅವರೇ ಸಾರಿ ಸರ್ ಕಲ್ಯಾಣಿನ ಅನಾವಶ್ಯಕವಾಗಿ ಬೈದ್ಬಿಟ್ನ ಕೇಳದೆ ಸುಮ್ಮನೆ ಇರಬೇಕಿತ್ತು ಖಂಡಿತ ಕಲ್ಯಾಣಿ ಬೇಜಾರು ಮಾಡ್ಕೊಂಡಿರ್ತಾಳೆ ಆದರೆ ಒಂದು ಸಲ ಮಾಡಿದ್ರೆ ಅದು ತಪ್ಪು ಮತ್ತೆ ಮತ್ತೆ ಅದೇ ತಪ್ಪನ್ನು ಮಾಡ್ತಿದ್ರೆ ಅದು ಅಭ್ಯಾಸ ಅಂತ ತಾನೇ ಅರ್ಥ ಸೇಟುಗೆ ಅಮೌಂಟ್ ಪೇ ಮಾಡಿದೆ ಕಟ್ಟಿದ್ದೀನಿ ಅಂತ ಹೇಳಿದೆ ಆದರೂ ಕಟ್ಟಿಲ್ಲ ನೀನು ಕಟ್ಟಿಲ್ಲ ಅಂತ ಹೇಳಿದಿದ್ರೆ ನಾನೇ ಸೇಟುಗೆ ಅಮೌಂಟ್ ಕೊಡ್ತಿದ್ದೆ ಅಲ್ವಾ ಕಲ್ಯಾಣಿ ನೀನೇನು ತಪ್ಪು ಮಾಡಿಲ್ವಲ್ಲ ಹಾಗಿದ್ದಾಗ ಯಾಕೆ ಇಷ್ಟು ನೋವು ಪಡ್ತಾ ಇದೀಯಾ ನೀನು ಬೇಜಾರು ಮಾಡ್ಕೊಳ್ದೆ ಹೇಗಿರ್ಲಿ ಅಮ್ಮ ನನ್ನ ದ್ವೇಷಿಸುವ ಅತ್ತೆ ನನ್ನ ಅಪಾರ್ಥ ಮಾಡ್ಕೊಂಡಿದ್ದಾರೆ ಅಂದ್ರೆ ನನಗೆ ಬೇಜಾರಾಗ್ತಾ ಇರ್ಲಿಲ್ಲ ಆದ್ರೆ ಆಫೀಸರ್ ನಾನು ತಪ್ಪು ಮಾಡಿದ್ದೀನಿ ಅಂತ ನಂಬ್ತಾ ಇದ್ದಾರೆ ಆ ನೋವನ್ನೇ ನನ್ನ ಕೈಲಿ ಸಹಿಸ್ಕೊಳಕ್ ಆಗ್ತಾ ಇಲ್ಲ ಹಾಗಂತ ಬೆಳಗ್ಗೆಯಿಂದ ಹೊಟ್ಟೆಗೆ ಏನು ತಗೊಳ್ದೆ ಈ ರೀತಿ ಅಳತಾ ಕೂತಿದ್ರೆ ಹೇಗಮ್ಮ ನೀನ್ ಹೀಗ್ ಮಾಡಿದ್ರೆ ನೀನ್ ತಪ್ಪು ಮಾಡಿಲ್ಲ ಅಂತ ಏನಾದ್ರೂ ಪ್ರೂವ್ ಆಗುತ್ತಾ ಇಲ್ಲ ಅಲ್ವಾ ನೋಡು ಮೊದ್ಲು ಹೊಟ್ಟೆಗೆ ಏನಾದ್ರೂ ತಗೊಳೋದನ್ನ ಕಲ್ತ್ಕೋ
ತುಂಬಾ ದಿನಗಳ ನಂತರ ಇವತ್ತು ನನ್ನ ಮನಸ್ಸು ಸ್ವಲ್ಪ ಪ್ರಶಾಂತವಾಗಿದೆ, ಕಣ್ಣಿಗೆ ಆನಂದವಾಗಿದೆ. ಇಷ್ಟು ದಿನ ನನ್ನ ಮಗನ್ನ ತನ್ನ ಸರ್ಗ ಗಂಟ ಹಾಕೊಂಡು ನನ್ನ ಅಳಿಸ್ತಾ ಇದ್ದಂತ ಕಲ್ಯಾಣಿ ಇವತ್ತಿಂದ ಆಳೋಕೆ ಸ್ಟಾರ್ಟ್ ಮಾಡಿದಾಳೆ. ಇವಳು ಅಳೋದು ದಿನ ದಿನಕ್ಕೆ ಜಾಸ್ತಿಯಾಗಿ ಇವಳನ್ನ ನೋಡಿ ಆ ಅನುಪಮ ಮತ್ತೆ ನಮ್ಮಮ್ಮ ಇಬ್ರು ನೋವು ಅನುಭವಿಸ್ಬೇಕು. ಹೋಗ್ಲಿ, ನಾನು ಅನ್ನ ಸಾರು ಕಲ್ಸ್ಕೊಂತಾರಲ್ಲ. ನನಗೆ ಹಶ್ವಿಲ್ಲಮ್ಮ, ನಡು ಮನೇಲಿ ಕೂತ್ಕೊಂಡು ಮೊಸಳೆ ಕಣ್ಣೀರ್ ಹಾಕಿದ್ರೆ ಕರ್ಗು ಹೋಗೋದಿಕ್ಕೆ ನನ್ನ ಮಗನಂತ ದೊಡ್ಡ ಮಹಾರಾಜ ಯಾರೂ ಇಲ್ಲ ಇಲ್ಲಿ. ತಿನ್ನಲ್ಲ ಅಂತ ಪ್ರತಿಜ್ಞೆ ಮಾಡಿ ಕೂತ್ಕೊಂಡ್ರೆ ನಿಮ್ಮಮ್ಮ ಮತ್ತೆ ನಿಮ್ಮ ಮಾವಯ್ಯ ಬೇಡ್ಕೊಂಡು ಸಮಾಧಾನ ಮಾಡ್ತಾರೇನೋ, ಆದ್ರೆ ನನಗ್ ಮಾತ್ರ ನಮ್ಮ ಮರ್ಯಾದೆ ತೆಗೆದಿರೋದಕ್ಕೆ ಎರಡು ಕೆನೆಗೂ ನಾಲ್ಕು ಬಾರಿಸ್ಬೇಕು ಅನಿಸ್ತಿದೆ. ಪಾಪ ನನ್ ಮಗ, ತಾಳಿ ಕಟ್ಟಿರೋ ಪಾಪಕ್ಕೆ ಹೋಗ್ಲಿ ಬಿಡು ಅಂತ ಇತ್ತೀಚೆಗೆ ಅವನ ವರ್ತನೆ ಬದಲಾಯಿಸ್ಕೊಂಡಿದ್ದ, ಪ್ರೀತಿಯಿಂದ ನೋಡ್ಕೋತಿದ್ದ. ಜೊತೆಗೆ ನಾನ್ ನಿನಗೇನಾದ್ರೂ ಬೈದ್ರೆ ನನ್ ಬಾಯ ಮುಚ್ಚಿಸ್ತಿದ್ದ. ಅಂಥವನಿಗೆ ಮೋಸ ಮಾಡಬೇಕು, ಅವನ್ ಮರ್ಯಾದೆ ತೆಗಿಬೇಕು ಅಂತ ಹೇಗೆ ಅನ್ನಿಸ್ತು ನಿನ್ಗೆ? ಸಾಕ್ ನಿಲ್ಸು ದಮಯಂತಿ. ನನ್ನ ಮೊಮ್ಮಗಳು ತಪ್ಪು ಮಾಡಲ್ಲ, ಅವಳಿಗೆ ನಿನ್ನಂತ ಬುದ್ಧಿ ಬಂದಿಲ್ಲ. ಒಬ್ಬರನ್ನ ಪ್ರೀತಿಸೋ ಮನ್ಸು ಕಾಪಾಡೋ ವ್ಯಕ್ತಿತ್ವ ಬಂದಿದೆಯ ಹೊರತು ಕಳ್ಳತನ ಪಕ್ಕದವರು ಚೆನ್ನಾಗಿದ್ರೆ ಸಹಿಸ್ಕೊಳಕ್ ಆಗದೇ ಇರೋದು ಅಂತದೇನು ಬಂದಿಲ್ಲ ನನ್ನ ಮೊಮ್ಮಗಳಿಗೆ. ಈಗ್ಲೂ ಇಷ್ಟೆಲ್ಲ ಆದ್ಮೇಲೂ ಅವಳ ಪರ ವಹಿಸ್ಕೊಂಡು ಹೇಗ್ ಬರ್ತೀಯಮ್ಮ? ಶೌರ್ಯನ ಹೆಸರು ಹೇಳ್ಕೊಂಡು ಒಡವೆ ಸೀರೆನ ತರೋರ್ಗೆ ಏನನ್ಬೇಕು? ಶೌರ್ಯ ದುಡ್ಡು ಕೊಟ್ಟಿದ್ರು ಸಹ ಕೊಡದೆ ಕೊಟ್ಟಿದೀವಿ ಅಂತ ಹೇಳ್ತಾ ಇರೋ ನಿನ್ ದತ್ತು ಪುತ್ರಿ ಅವಳ ದತ್ತು ಪುತ್ರಿ ಸುಳ್ಳು ಹೇಳ್ತಿದಾರಲ್ಲ, ಅದನ್ನೇನಂತಾರೆ? ಇನ್ ಹೇಗ್ ಹೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಅತ್ತೆ? ನಿಜವಾಗ್ಲೂ ನಾನು ಅದನ್ನ ಮಾಡಿಲ್ಲ. ಮಾಡ್ದೆ ನಿನ್ನ ಮೇಲೆ ಸುಳ್ಳು ಹೇಳೋದಕ್ಕೆ ಆ ಸೇಟುಗೇನಾದ್ರೂ ತಲೆ ಕೆಟ್ಟಿದ್ಯಾ? ಇಲ್ಲ ಅಂದ್ರೆ ನಿನ್ ಮೇಲೆ ಏನಾದ್ರೂ ಹಳೆ ದ್ವೇಷ ಇದ್ಯಾ? ಇಲ್ವಲ್ಲ. ನಿನ್ನ ಮಾಯೆ ಮಾತುಗಳನ್ನ ಶೌರ್ಯ ಇಷ್ಟು ದಿನ ನಂಬ್ಕೊಂಡೇ ಬಂದ, ಇನ್ನ ಮೇಲೆ ನಂಬಲ್ಲ. ನೋಡಿದ್ಯಲ್ಲ ನಿನ್ ಮೇಲೆ ಎಷ್ಟು ಕೋಪ ಮಾಡ್ಕೊಂಡಿದ್ದ ಅಂತ. ಇದು ಜಸ್ಟ್ ಸ್ಯಾಂಪಲ್ ಮಾತ್ರನೇ, ಮುಂದೆ ಇದೆ ನಿನಗೆ ಮಾರಿ ಹಬ್ಬ. ನೀನ್ ಅವನ್ ಸಹಾನುಭೂತಿ ಪಡ್ಕೋಬೇಕು ಅಂತ ತಿಂದೆ ಕೂತ್ಕೊಂಡ್ರೆ ನಿನಗೆ ನಷ್ಟ, ಯಾಕಂದ್ರೆ ನಿನ್ನ ನೋಡಿ ಅವನೇನು ಕರ್ಗು ಹೋಗಲ್ಲ. ನೀನು ತಪ್ಪು ಮಾಡಿದ್ಯಾ ಅಂತ ಪ್ರೂವ್ ಆದ ಮರುಕ್ಷಣನೇ ಅವನ ಕೈಯಲ್ಲಿದೆ ನಿನಗೆ. ಹೋದ ಸಲ ನಿನ್ನ ಆಯ್ಸ್ ಗೆಡ್ಡೆ ಮೇಲೆ ನಿಲ್ಸಿದ್ದ, ಆದ್ರೆ ಈ ಸಲ ಬೆಂಕಿ ಮೇಲೆ ನಿಲ್ಲಿಸ್ತಾನೆ. ಅಮ್ಮ ಕಲ್ಯಾಣಿ, ಯಾರು ನಂಬಿದ್ರು ನಂಬದೇ ಇದ್ರು ನಾವೆಲ್ಲರೂ ನಿನ್ನ ನಂಬ್ತೀವಿ, ನೀನ್ ಯಾವ ತಪ್ಪು ಮಾಡಿಲ್ಲ ಅಂತ. ಶೌರ್ಯನ್ಗೆ ನಿಜ ಗೊತ್ತಾದ್ರೆ ಖಂಡಿತ ಮತ್ತೆ ನಿನ್ನ ಪ್ರೀತಿಯಿಂದ ನೋಡ್ಕೋತಾನಮ್ಮ, ನಿಜ ಸದ್ಯದಲ್ಲೇ ಗೊತ್ತಾಗತ್ತೆ. ಈ ದಮಯಂತಿ ಮಾತಿಗೆ ಬೇಜಾರು ಮಾಡ್ಕೋಬೇಡ, ಬಾ ಊಟ ಮಾಡ್ವಿ ಅಂತೆ ಬಾ. ಇಲ್ಲ ಅಜ್ಜಿ, ಆಫೀಸರ್ಗೆ ನನ್ನ ಮೇಲೆ ಕೋಪ ಹೋಗೋವರೆಗೂ ನಾನು ಏನೂ ತಿನ್ನೋದಿಲ್ಲ, ನಾನು ಹೀಗೆ ಇರ್ತೀನಿ. ನನ್ನಿಂದ ಆಫೀಸರ್ ತುಂಬಾ ಅವಮಾನ ಅನುಭವಿಸಿದ್ರಂತೆ, ಹಾಗಿರುವಾಗ ನನಗೆ ಹೇಗೆ ಹಶ್ವಾಗುತ್ತೆ? ಕಲ್ಯಾಣಿ ನಿಲ್ಲಮ್ಮ, ಸ್ವಲ್ಪನಾದ್ರೂ ತಿನ್ನು. ನಿಂತ್ಕೋ ಅನುಪಮ. ಸಮಾಧಾನ ಮಾಡೋ ಹೆಸರಲ್ಲಿ ನನ್ನ ಮನೆಗೆ ಬರೋದಕ್ಕೆ ನೋಡಿದ್ರೆ ಚೆನ್ನಾಗಿರಲ್ಲ ಅನುಪಮ. ಇಲ್ಲ ಆಗಲ್ಲ ಅಂತ ದಾಟದ್ಯೋ, ಮೂರಡಿ ಇರೋ ಗೋಡೆನ 30 ಅಡಿ ಮಾಡಿಬಿಡ್ತೀನಿ. ಆಗ ಕೊನೆ ಪಕ್ಷ ದೂರದಿಂದ ಕೂಡ ನೋಡೋದಕ್ಕಾಗಲ್ಲ. ಮೂವತ್ತಡಿ ಅಲ್ಲ ದಮಯಂತಿ, 300 ಅಡಿ ಕಟ್ಟಿದ್ರು ಕಲ್ಯಾಣಿ ಮೇಲೆ ಈ ಮನೆಯವರಿಗಿರೋ ಪ್ರೀತಿ ಮಾತ್ರ ದೂರ ಆಗಲ್ಲ. ಕಲ್ಯಾಣಿ ತಪ್ಪು ಮಾಡಿದಾಳೆ, ಅದು ಸದ್ಯದಲ್ಲೇ ಪ್ರೂವ್ ಆಗುತ್ತೆ. ಆಗ ನಿಮಗೆ ಅರ್ಥ ಆಗತ್ತೆ ಈ ದಮಯಂತಿ ಅಂದ್ರೆ ಯಾರು ಅನ್ನೋದು.
ಬೇಜಾರ್ ಮಾಡ್ಕೋಬೇಡ ಅನುಪಮ. ಆ ಈಶ್ವರ ಯಾವಾಗ್ಲೂ ನ್ಯಾಯನೇ ಗೆಲ್ಲಿಸ್ತಾನೆ, ನ್ಯಾಯದ ಪರನೇ ನಿಲ್ತಾನೆ. ಈ ಕಲ್ಯಾಣಿನ ನನ್ನ ಮಗನ ಜೀವನದಿಂದ ದೂರ ಮಾಡೋದಕ್ಕೆ, ಜೊತೆಗೆ ನನ್ನ ಮಗನ ಕೈಯಲ್ಲೇ ಕಲ್ಯಾಣಿನ ಈ ಮನೆಯಿಂದ ಹೊರಗೆ ಹಾಕ್ಸೋದಕ್ಕೆ ಬಂಗಾರದಂತ ಅವಕಾಶನ ಕೈ ತಪ್ಪು ಹೋಗೋಕ್ ಬಿಡಬಾರ್ದು. ಆ ಸೇಟುಗೆ ಫೋನ್ ಮಾಡಿ ಮನೆಗೆ ಬಂದು ಕಲ್ಯಾಣಿ 3 ಲಕ್ಷ ಕಟ್ಟಿಲ್ಲ ಅಂತ ಹೇಳಿಸ್ಬೇಕು. ಹಲೋ ಸೇಟು ಅವ್ರೆ, ನನ್ನ ಹೆಸರು ದಮಯಂತಿ.